ನಮಸ್ಕಾರ ವಿದ್ಯಾರ್ಥಿಗಳೇ, 7ನೇ ತರಗತಿಯಲ್ಲಿ ಬರ್ತಕ್ಕಂತ ಅಧ್ಯಾಯ 4 ಯಾವುದದರಿ ಸರಳ ಸಮೀಕರಣಗಳು. ಸರಳ ಸಮೀಕರಣದಲ್ಲಿ ಬರ್ತಕ್ಕಂತ ಬೀಜೋಕ್ತಿಗಳು ಯಾವ್ಯಾವು ಅನ್ನೋದನ್ನ ನೀವೇನ್ ಮಾಡಿದ್ರಿ ವಿದ್ಯಾರ್ಥಿಗಳೇ, ಓ ತರಗತಿಯಲ್ಲಿ ಸ್ವಲ್ಪ ನೋಡಿದ್ದೀರಿ. ಯಾವ ರೀತಿ ಅದಕ್ಕೇನಂತಾರ, ಚರಾಕ್ಷ ಅಂತಾರ, ಚರಾಕ್ಷಗಳು ಅಂದ್ರೆ ಯಾವು, ಸ್ಥಿರಾಂಕ ಅಂದ್ರೆ ಯಾವು, ಆ ರೀತಿ ಇದೇ ರೀತಿ ನೋಡ್ರಿ. ಏಕಪದ ಅಂದ್ರೆ ಯಾವ್ದಂತಾರ, ಏಕಪದ ಅಂದ್ರೆ ಈ ರೀತಿ ಏನಂತಾರ್ರಿ, ಏಕಪದ. ಆಮೇಲೆ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇದೇನಾಗಿರ್ತದ, ದ್ವಿಪದ ಈ ರೀತಿ. ಆಮೇಲೆ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ವೈ ಇದೇನಾಗಿರ್ತದ, ತ್ರಿಪದ. ಈ ರೀತಿ ಏನ್ ಮಾಡಿದ್ರಿ ನೀವು ಒಂದೊಂದಾಗಿ ಆರನೇ ಕ್ಲಾಸ್ನಲ್ಲಿ ನೋಡಿದ್ದೀರಿ. ಆರನೇ ತರಗತಿಯಲ್ಲಿ ಏಕಪದ ಅಂದ್ರೆ ಯಾವ್ದಂತಾರ, ಇವುಗಳಿಗೆ ಏನಂತಾರ್ರಿ, ಇವು ಚರಾಕ್ಷರಗಳಂತ ಕರೀತಾರ. ಆಮೇಲೆ ಇವು ಸಂಖ್ಯೆಗಳಿಗೆ ಏನಂತ ಕರೀತಾರ, ಸ್ಥಿರಾಂಕ ಅಂತ ಕರೀತಾರ. ಈ ರೀತಿ ಏನ್ ಮಾಡಿರಿ, ಸರಳ ಸಮೀಕರಣದಲ್ಲಿ ಬರ್ತಕ್ಕಂತ ಎಲ್ಲಾ ಏನಾಗಿದೆ ಸಂಖ್ಯೆಗಳ ಬಗ್ಗೆ ಮಾಹಿತಿ ನಿಮ್ಗೆ ಏನಾದ್ರೆ ಹೋದ ಕ್ಲಾಸ್ನಲ್ಲಿ ಅದ. ಅದಕ್ಕಾಗಿ ಈಗೇನ್ ಮೇಡಮ್, ಸರಳ ಸಮೀಕರಣ ಅಂದ್ರೆ ಎರಡೆರಡು ಚರಾಕ್ಷರಗಳನ್ನು ಹೊಂದಿರ್ತಕ್ಕಂತ ಒಂದು ಏನ್ ಕೊಟ್ಟಿರ್ತಾರ, ಒಂದು ಸರಳ ಸಮೀಕರಣ ಕೊಟ್ಟಿರ್ತಾರ. ಅದ್ರೊಳಗೆ ಎಕ್ಸ್ ವ್ಯಾಲ್ಯೂ ಏನದ ಅಂತೇಳಿ ಕಂಡುಹಿಡಿಯಂತಾರ. ಯಾವ ರೀತಿ ಅಂತ ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳು. ಒಂದೊಂದಾಗಿ ನೋಡ್ರಿ, ಇಲ್ಲೊಂದು ಟೇಬಲ್ ಕೊಟ್ಟಿರೋದ್ರಿ ಬುಕ್ ಒಳಗೆ 4.1 ಅಭ್ಯಾಸದಲ್ಲಿ ಒಂದು ಟೇಬಲ್ ಕೊಟ್ಟಾರ. ಯಾವ ರೀತಿ ಅನ್ನೋದನ್ನ ನೋಡ್ರಿ, ಚರಾಕ್ಷರ ಸಮೀಕರಣವು ಒಂದು ಚರಾಕ್ಷರದ ಮೇಲಿನ ಒಂದು ನಿಬಂಧನೆಯಾಗಿದ್ದು ಚರಾಕ್ಷರದ ಎರಡು ಬೀಜೋಕ್ತಿಗಳು ಒಂದೇ ಬೆಲೆಯನ್ನು ಹೊಂದಿರಬೇಕು. ಅಂದ್ರೆ ಏನ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಏನಾಗಿರ್ತದ್ರಿ, ಎರಡು ಏನಾಗಿರ್ಬೇಕು ಒಂದೇ ಬೆಲೆ ಹೊಂದಿವಂದ್ರೆ ಅದು ಸರಳ ಸಮೀಕರಣ ಹೊಂದಿದೆ, ಇಲ್ಲ ಅಂದ್ರೆ ಸರಳ ಸಮೀಕರಣ ಹೊಂದಿಲ್ಲ ಅಂತ ನೀವು ಬರೀಬೇಕು. ಸಮೀಕರಣಕ್ಕೆ ತಾಳೆಯಾಗುವ ಚರಾಕ್ಷರದ ಬೆಲೆಯು ಆ ಸಮೀಕರಣದ ಪರಿಹಾರವಾಗಿದೆ. ನೋಡ್ರಿ ಕೊಟ್ಟಾರ ನೋಡ್ರಿ, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನು ಅದಲು ಬದಲು ಮಾಡಿದರೂ ಸಹ ಸಮೀಕರಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನೋಡ್ರಿ, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಬದಲು ಬದಲು ಮಾಡಿದ್ರೆ ನಮ್ಗೆ ಏನಾಗಿರ್ತದ, ಯಾವುದೇ ಬದಲಾವಣೆ ಆಗಿರಲಿಲ್ಲ, ಆಗಿರಲ್ಲ. ಒಂದು ಸಮತೋಲಿತ ಸಮೀಕರಣದಲ್ಲಿ ಒಂದು ಸಂಖ್ಯೆಯನ್ನು ಎರಡು ಬದಿ ಕೂಡಿದಾಗ ಅಥವಾ ಒಂದು ಸಂಖ್ಯೆಯನ್ನು ಎರಡು ಬದಿಯಿಂದ ಕಳೆದಾಗ ಅಥವಾ ಎರಡು ಬದಿಯನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಎರಡು ಬದಿಯನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ. ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗೂ ಕೂಡ ಅಷ್ಟೇ ಬರ್ತದ, ಈ ಕಡೆನೂ ಕೂಡಿಸಿ ಈ ಕಡೆನೂ ಕೂಡಿಸಿ ಅಷ್ಟೇ ಬರ್ತದ. ಆಮೇಲೆ ಎರಡು ಸಂಖ್ಯೆಯನ್ನು ಕಳೆದಾಗೂ ಕೂಡ ಅಷ್ಟೇ ಬರ್ತದ ಅಥವಾ ಒಂದು ಸಂಖ್ಯೆಗೆ ಗುಣಿಸಿದಾಗೂ ಕೂಡ ಅಷ್ಟೇ ಬರ್ತದ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ನೋಡೋಣ ಒಂದೊಂದಾಗಿ ಯಾವ ರೀತಿ ಅಂತ. ನೆಕ್ಸ್ಟ್ ನೋಡ್ರಿ, ಅಭ್ಯಾಸ 4.1 ಅದರೊಳಗೆ ಯಾವ ರೀತಿ ಬಂದವ ನೋಡೋಣ ಒಂದೊಂದಾಗಿ. ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ. ಒಂದೇ ಮನೆಯಲ್ಲಿ ಅವರು ಕೋಷ್ಟಕ ಕೊಟ್ಟಾರ, ಕ್ರಮ ಸಂಖ್ಯೆ ಸಮೀಕರಣ ಏನ್ ಮಾಡ್ಯಾರ ಅವರೇ ಕೊಟ್ಟಾರ, ಅದಕ್ಕೆ ಯಾವ ಬೆಲೆ ಹಾಕ್ಬೇಕನ್ನೋದು ಅವರೇ ಕೊಟ್ಟಾರ. ನಮ್ಗೆ ಏನ್ ಕಂಡುಹಿಡಿಬೇಕು, ಸಮೀಕರಣವು ಸರಿ ಹೊಂದುವುದೇ ತಿಳಿಸಿ. ಅದು ಸರಿ ಹೊಂದುತ್ತದ ಅಲ್ಲ, ಜೀರೋ ಬರ್ತದ ಇಲ್ಲ ಅನ್ನೋದನ್ನ, ಏನ್ ಜೀರೋ ಬರ್ತದ ಅಥವಾ ಏನ್ ಸಂಖ್ಯೆ ಬರ್ತದ ಅನ್ನೋದನ್ನ ಕಂಡುಹಿಡಿಯದರ. ಯಾವ ರೀತಿ ಅಂತ ನೋಡಿ ವಿದ್ಯಾರ್ಥಿಗಳೇ, ಸರಿ ಹೊಂದುವುದೇ ಅಥವಾ ಇಲ್ಲ ಅಂತ ಕೇಳೋದು. ನೋಡಿ ನೋಡ್ರಿ, ಎಕ್ಸ್ ಪ್ಲಸ್ ಒಂದೇ ಲೆಕ್ಕ ಒಂದೇದು, ಎಕ್ಸ್ ಪ್ಲಸ್ ತ್ರೀ ಇದು ಫಿಸಿಕಲ್ ಟು ಏನಂದ್ರೆ ಜೀರೋ. ಇದಕ್ಕೆ ಏನಂತ ಹಾಕಿದ್ರಿ ಅವರು, ಎಕ್ಸ್ ಫಿಸಿಕಲ್ ಟು ತ್ರೀ ಹಾಕ್ರಿ ಅಂತ ಹೇಳಿ. ನೋಡ್ರಿ ಯಾವ ರೀತಿ ಆಗ್ತದ, ತ್ರೀ ಹಾಕಿದಾಗ ನಮ್ಗೆ ಏನ್ ಬರ್ತದ ಆನ್ಸರ್ ನೋಡ್ರಿ, ಏನ್ ಬರ್ಬೇಕಂದ್ರೆ ಜೀರೋ ಬರ್ಬೇಕು. ನೋಡ್ರಿ ಯಾವ ರೀತಿ ಬರ್ತದ, ಎಕ್ಸ್ ಜಾಗ ಏನಾಗ್ಬೇಕು, ತ್ರೀ ಹಾಕ್ಬೇಕು, ತ್ರೀ ಪ್ಲಸ್ ತ್ರೀ ಫಿಸಿಕಲ್ ಟು ಸೊನ್ನೆ. ಈಗಿದೆ ನೋಡ್ರಿ ಎಷ್ಟು ಕೊಡಿಸಿದ್ರ ಆರು, ಅಂದ್ರೆ ಎರಡು ಏನಾಗಿದೆ ನಮ್ಗೆ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಒಂದೇ ಬರಂಗಿಲ್ಲ. ಅದಕ್ಕಾಗಿ ನಿಮಗೆ ಏನಂತಬೇಕು, ಸಮೀಕರಣ ಸರಿ ಹೊಂದುವುದು ಇಲ್ಲ ಅಂತ ಬರಿಬೇಕು. ಎರಡು ಸಮೀಕರಣ ಎಲ್ ಎಚ್ ಎಸ್ ಆರ್ ಎಸ್ ಒಂದೇ ಆಗಿರ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎರಡನೇದು ಬಾಕ್ಸ್ ಒಳಗೆ ಏನೇನು ಬರಬೇಕು ಇಲ್ಲ ಅಂತ ಬರಿಬೇಕು. ನೆಕ್ಸ್ಟ್ ನೋಡ್ರಿ ಎರಡನೇದು ಎಕ್ಸ್ ಇಕ್ವಲ್ ಟು ಏನ್ ಹಾಕಂದಾರ ಅವರು, ಸೊನ್ನೆ ಹಾಕಂದಾರ. ಎಕ್ಸ್ ಇಸ್ ಇಕ್ವಲ್ ಟು ಏನ್ ಹಾಕಂದಾರ, ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಸೊನ್ನೆ. ಎಕ್ಸ್ ಇಸ್ ಇಕ್ವಲ್ ಟು ಏನ್ ಹಾಕಂದಾರ, ಸೊನ್ನೆ ಹಾಕಂದಾರ. ನೋಡ್ರಿ ಇದ್ರೊಳಗೆ ಸೊನ್ನೆ ಹಾಕಿದ್ರು, ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಸೊನ್ನೆ ಅಂದ್ರೆ ತ್ರೀ ಇಸ್ ಇಕ್ವಲ್ ಟು ಸೊನ್ನೆ ಅಂದ್ರೆ ಎರಡು ಸಮಾನವ್ರಿ, ಇಲ್ಲ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅದಾವ್ರಿ, ಇಲ್ಲ ಅಂದ್ರೆ ಏನಕ್ಕೆ ಬರಬೇಕು, ಈ ಸಮೀಕರಣವು ಸರಿ ಹೊಂದುವುದಿಲ್ಲ ಅಂತ ಬರಬೇಕು. ನೆಕ್ಸ್ಟ್ ನೋಡ್ರಿ ಮೂರನೇ ನೋಡ್ರಿ, ಮೂರನೇದಾಗಲಿ ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಝೀರೋ. ಎಕ್ಸ್ ಇಸ್ ಇಕ್ವಲ್ ಟು ಏನಾಗಂದ್ರೆ ಮೈನಸ್ ತ್ರೀ ಹಾಕಂದ್ರೆ ನೋಡ್ರಿ, ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ತ್ರೀ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಝೀರೋ. ಮೈನಸ್ ತ್ರೀ ಪ್ಲಸ್ ತ್ರೀ ಕೂಡಿಸ್ಕೊಳ್ಳೋದ್ರೆ ಎಷ್ಟಾಗ್ತದ್ರಿ, ಸೊನ್ನೆ ಬರ್ತದ. ಪ್ಲಸ್
ಸರಳ ಸಮೀಕರಣ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಎರಡು ಕಡೆ ನಮ್ಗೆ ಎರಡು ಕಡೆ ಏನ್ ಬಂದದ್ದು ನಮ್ಗೆ ಆನ್ಸರ ಸೇಮ್ ಬಂದದ ಅದಕ್ಕಾಗಿ ಈ ಸಮೀಕರಣವು ಸರಿ ಹೊಂದುತ್ತದೆ ಅಂತ ಬರೀಬೇಕು ಹೌದು ಅಂತ ಬರೀಬೇಕು ನೆಕ್ಸ್ಟ್ ಮೂರನೇದು ಸರಿ ಹೊಂದುತ್ತದೆ ನಾಲ್ಕನೇ ನೋಡ್ರಿ ನಾಲ್ಕನೇದು ಎಂದರೆ ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಒನ್ ಅದ ಒನ್ ಬರಬೇಕು ಆನ್ಸರ್ ನಾವು ಎಕ್ಸ್ ಒಳಗಡೆ ಅವ್ರು ಏನ್ ಕೊಟ್ಟಾರ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಹಾಕೋತಾರ ಸೆವೆನ್ ನೋಡ್ರಿ ಸೆವೆನ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಒನ್ ಇದು ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಏಳು ಇರೋದ್ರೆ ಸೊನ್ನೆ ಬರ್ತೀವಿ ಇಸ್ ಈಕ್ವಲ್ ಟು ಒನ್ ಅಂದ್ರೆ ಇದು ಇದು ಸೇಮ್ ಅದಾವ್ರಿ ಇಲ್ಲ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅದ ರೀ ಇಲ್ಲ ಅಂದ್ರೆ ಏನ್ ಬೇಕು ಈ ಸಮೀಕರಣವು ಸರಿ ಹೊಂದುವುದು ಇಲ್ಲ ಅಂತ ಬರೀಬೇಕು ನೆಕ್ಸ್ಟ್ ನೋಡ್ರಿ ಐದನೇ ಐದನೇ ಯಾವ ರೀತಿ ನೋಡ್ರಿ ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಒನ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಹಾಕಂತ ಎಂಟು ಹಾಕಂತ ನೋಡ್ರಿ ಎಂಟು ಹಾಕಿದ್ರೆ ಎಷ್ಟು ಬರ್ತದೆ ಎಕ್ಸ್ ಎಂಟು ಮೈನಸ್ ಏಳು ಇಸ್ ಈಕ್ವಲ್ ಟು ಒನ್ ಅದ ಎಂಟು ಒಳಗೆ ಏಳು ಒಂದು ಇಸ್ ಈಕ್ವಲ್ ಟು ಒನ್ ನೋಡ್ರಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಇದು ಸಮಾನ ಈ ಸಮೀಕರಣ ಏನಾಗುತ್ತೆ ವಿದ್ಯಾರ್ಥಿಗಳೇ ಸರಿ ಹೊಂದುತ್ತದೆ ಅಂತ ಅಥವಾ ಹೌದು ಅಂತ ಬರೀಬೇಕು ನಿಮ್ಮ ಬುಕ್ ಒಳಗೆ ನೆಕ್ಸ್ಟ್ ನೋಡ್ರಿ ಆಗಿದ್ದು ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಹಾಕತ್ತ ಸೊನ್ನೆ ನೋಡ್ರಿ ಆಗಿನ ಕೈ ಏನದ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಹಾಕಿ ಆರ್ ಎಚ್ ಎಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಬರ್ತದೆ ನೋಡ್ರಿ ಅಂತಂದ ಐದು ಗುಂಡೆ ಸೊನ್ನೆ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇದನ್ನು ಇಪ್ಪತ್ತೈದು ಬರಬೇಕು ಐದು ಇಂಟು ಸೊನ್ನೆ ಸೊನ್ನೆ ಅಂದ್ರೆ ಯಾವುದೇ ಸಂಖ್ಯೆಯಲ್ಲಿ ನಾವು ಏನಾಗ್ತದ ಯಾವುದೇ ಸಂಖ್ಯೆ ಇರಲಿ ಅದು ಸೊನ್ನೆ ಇಂಟು ನಾವು ಗುಣಾಕಾರ ಮಾಡಿದ್ರೆ ಅದರ ಆನ್ಸರ್ ಏನಾಗ್ತದೆ ವಿದ್ಯಾರ್ಥಿಗಳೇ ಸೊನ್ನೆನೇ ಆಗಿರ್ತದೆ ಸೊನ್ನೆ ಇಸ್ ಈಕ್ವಲ್ ಟು ಇಪ್ಪತ್ತೈದು ಅಂದ್ರೆ ಏನಾಗಿದೆ ಸಮೀಕರಣ ಸರಿ ಹೊಂದಿಲ್ಲ ನಮಗೆ ಏನಂತ ಬರೀಬೇಕು ಇಲ್ಲ ಅಂತ ಬರೀಬೇಕು ನೆಕ್ಸ್ಟ್ ನೋಡ್ರಿ ಒಂಬತ್ತನೇ ತರಗತಿ ನೋಡು ಆರನೇ ತರಗತಿ ಏಳನೇ ತರಗತಿ ಸೇಮ್ ಅದರ ನಿಮ್ಮ ಮನೆ ಒಳಗೆ ಹೋಮ್ವರ್ಕ್ ಮಾಡು ನಾನು ಹೇಳ್ತೀನಿ ಈಗ ಒಂಬತ್ತನೇ ತರಗತಿ ಯಾವ ರೀತಿ ಅಂತ ಮಾಡೋದು ನೋಡ್ರಿ ಒಂಬತ್ತನೇ ತರಗತಿ ನೋಡ್ರಿ ಒಂಬತ್ತನೇ ಎಂ ಆಗಿದೆ ಮೂರು ಇಸ್ ಈಕ್ವಲ್ ಟು ಮೈನಸ್ ಟೂ ಪ್ಲಸ್ ಟೂ ಅದ ಏನಾಗಂತವ್ರು ಎಂ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಆಗ ಮೈನಸ್ ಸಿಕ್ಸ್ ಅಂದ್ರೆ ಟೂ ಆಗ್ತದೆ ನೋಡ್ರಿ ಇಲ್ಲಿ ಏನಾಗಬೇಕು ಮೈನಸ್ ಸಿಕ್ಸ್ ಬಾಗಿಲೆ ಮೂರು ಮೂರು ಅಂದರೆ ಮೂರು ಎರಡೇ ಇಸ್ ಈಕ್ವಲ್ ಟು ಎರಡು ಮೈನಸ್ ಎರಡು ಮೈನಸ್ ಎರಡು ಇಸ್ ಈಕ್ವಲ್ ಟು ಎರಡು ಎರಡು ಸಮ ಆಗ್ತವ್ರಿ ಅಂದ್ರೆ ಈ ಸಮೀಕರಣವು ಏನಂತ ಬರೀಬೇಕು ನೀವು ಸರಿ ಹೊಂದುವುದಿಲ್ಲ ಅಂತ ಬರೀಬೇಕು ನೆಕ್ಸ್ಟ್ ನೋಡ್ರಿ ಹತ್ತು ಮತ್ತು ಹನ್ನೊಂದು ಎರಡು ಲೆಕ್ಕ ನಿಮ್ಮ ಮನೆಯೊಳಗೆ ಹೋಮ್ವರ್ಕ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಎರಡನೇ ಕ್ವಶನ್ ಅದರೊಳಗೆ ಸೇಮ್ ಇದೇ ಥರ ಬರೀ ಅವ್ರೇನು ಅವರೇ ವ್ಯಾಲ್ಯೂ ಅವರೇ ಸಮೀಕರಣ ಕೊಟ್ಟಾರ ಅವರೇ ಬೆಲೆ ಏನು ಕೊಟ್ಟಾರ ಆ ಸಮೀಕರಣ ಒಳಗೆ ಅವ್ರು ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಹಾಕಬೇಕು ಹಾಕಿದಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮ ಬರ್ತವೆ ಅಂತ ನೋಡಬೇಕು ಸಮ ಇದ್ದಿಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು ಇದ್ದೀವಿ ಅಂದರೆ ಹೌದು ಅಂತ ಬರೀಬೇಕು ನೆಕ್ಸ್ಟ್ ನೋಡ್ರಿ ಆವರಣದಲ್ಲಿ ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆ ಅಥವಾ ಇಲ್ಲವೇ ಎಂದು ಏನು ಮಾಡ್ರಿ ಪರೀಕ್ಷಿಸ್ರಿ ಅಂತ ಕೇಳ ನೋಡ್ರಿ ಒಂದೊಂದಾಗಿ ನೋಡೋಣ ವಿದ್ಯಾರ್ಥಿಗಳೇ ಎರಡನೇದ್ರಲ್ಲಿ ಒಂದನೇದು ಅಥವಾ ಎ ಲೆಕ್ಕ ಕೊಡೋಣ ಎನ್ ಪ್ಲಸ್ ಫೈವ್ ಎನ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಎರಡರಿ ಎನ್ ಇಸ್ ಈಕ್ವಲ್ ಟು ಏನ್ ಹಾಕಂತ ಒನ್ ಹಾಕಂತ ನೋಡ್ರಿ ಎನ್ ಇಸ್ ಈಕ್ವಲ್ ಟು ಒನ್ ಹಾಕಿದಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮ ಬರ್ತಾವೆ ನೋಡಬೇಕು ಎನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಒಂದು ಪ್ಲಸ್ ಐದು ಆರು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಇದು ಸಮಾದರಿ ಎನ್ ಇಸ್ ಈಕ್ವಲ್ ಟು ಒಂದು ಹಾಕಿದ್ರೆ ಸಮಾದರಿ ಇಲ್ಲ ಅಂದ್ರೆ ಪರಿಹಾರ ನೀಡಿರುವ ಸಮೀಕರಣಗಳಿಗೆ ಪರಿಹಾರ ಆಗುತ್ತದೆ ಅಥವಾ ಇಲ್ಲವೇ ಎಂದು ಪರೀಕ್ಷೆ ಮಾಡ್ರಿ ಅಂತ ಕೇಳ್ಯಾರ ಯಾವ ರೀತಿ ಅಂತ ನೋಡೋಣ ವಿದ್ಯಾರ್ಥಿಗಳೇ ನೋಡಿದ್ರೆ ಆಗ್ತದೆ ಅಂದ್ರೆ ಆಗಲ್ಲ ಆಗಲ್ಲ ನಿಮ್ಗೆ ಏನಂತ ಹೇಳ್ಬೇಕು ಈ ಸಮೀಕರಣವು ಸರಿ ಹೊಂದುವುದಿಲ್ಲ ಅಂತ ಹೇಳ್ಬೇಕು ನೆಕ್ಸ್ಟ್ ಬಿ ನೋಡ್ರಿ ನೆಕ್ಸ್ಟ್ ಬಿ ಅಂದ್ರೆ ಸೆವೆನ್ ಎನ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಎನ್ ಇಸ್ ಈಕ್ವಲ್ ಟು ಏನು ಹಾಕಂತ್ರಿ ಮೈನಸ್ ಟು ಎನ್ ಇಸ್ ಈಕ್ವಲ್ ಟು ಏನು ಹಾಕಂತ ಮೈನಸ್ ಟು ಏಳು ಏನಂದ್ರೆ ಮೈನಸ್ ಟು ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ನೋಡ್ರಿ ಮೈನಸ್ ಟು ಪ್ಲಸ್ ಏನಿಲ್ಲ ಅಂದ್ರೆ ಪ್ಲಸ್ ಇದು ಪ್ಲಸ್ ಇಟ್ಟು ಮೈನಸ್ ಮೈನಸ್ ಏಳು ಎರಡನೇ ಹದಿನಾಲ್ಕು ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಹದಿನಾಲ್ಕು ಒಳಗೆ ಐದು ಬಳಿ ವಿದ್ಯಾರ್ಥಿಗಳೇ
minus
equal to 3 ಹಾಕಿದಾಗ ಮಾತ್ರ ಏನಾಗ್ತದೆ ಇದು ಒಂದು ಸಮೀಕರಣ ಸರಿ ಹೊಂದುತ್ತದೆ ಏನಂತ ಬರೆಯಬೇಕು ಈ ವಿಧಾನದ ಮೂಲಕ ಮುಂದಿನ ಸಮೀಕರಣವನ್ನು ಬಿಡಿಸಿ ಅಂತ ಅಂದ್ರೆ p is equal to 3 ಹಾಕಿದಾಗ ಏನಾಗ್ತದೆ ನೀವು ನೆಕ್ಸ್ಟ್ ಏನಂದ್ರೆ ಎರಡನೇ ಲೆಕ್ಕ 3m minus 14 is equal to 4 ಅದ ಅದಕ್ಕೆ ನೀವು 0 ನಿಂದ 1 2 3 4 ಈ ತರ ಸಂಖ್ಯೆಗಳನ್ನು ಹಾಕಿ ಬಿಡಿಸ್ಕೋತ ಹೋಗಿ ಯಾವ ಸಂಖ್ಯೆ ಬರುತ್ತೆ ನೋಡಿ lhs is equal to rhs ಬರಬೇಕು ನೆಕ್ಸ್ಟ್ ಸಮೀಕರಣ ಅವರೇ ರಚನೆ ಮಾಡಿದ್ರು ಅದಕ್ಕೆ ನಾವು ಏನ್ ಮಾಡಿದ್ರು ಸೆಂಟೆನ್ಸ್
ಇದರಲ್ಲಿ ಒಂದನೇದು. ಯಾವ ರೀತಿ ನೋಡಿ ವಿದ್ಯಾರ್ಥಿಗಳೇ, ಪಿ ಪ್ಲಸ್ ಫೋರ್, ಪಿ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು 15. ಇದನ್ನ ಏನ್ ಮಾಡಿದ್ರು, ಹಿಂದಿನ ಸಮೀಕರಣಗಳನ್ನ ಹೇಳಿಕೆಯ ರೂಪದಲ್ಲಿ ಬರೀರಿ ಅಂದ್ರ ಅಂದ್ರ ಪಿ ನೋಡ್ರಿ, ಪಿ ಅನ್ನ ಪಿ ಮತ್ತು ನಾಲ್ಕರ ಮೊತ್ತ ಏನಾಗಿರ್ತದೆ 15. ನೀವೇನ್ ಬರೀಬೇಕು, ಪಿ ಮತ್ತು ನಾಲ್ಕರ ಮೊತ್ತ ಅಂದ್ರೆ ಪಿ ಮತ್ತು ನಾಲ್ಕನ್ನು ಕೂಡಿದಾಗ ಏನಾಗುತ್ತದೆ 15 ಆಗುತ್ತದೆ. ಈ ರೀತಿ ನೀವೇನ್ ಮಾಡ್ಬೇಕು, ಸಮೀಕರಣವನ್ನ ಕೊಟ್ಟಾಗ ಹೇಳಿಕೆಯ ರೂಪದಲ್ಲಿ ಬರೀಲಿ ಈ ರೀತಿ ಬರೀಬೇಕು, ಅಥವಾ ಹೇಳಿಕೆ ಕೊಟ್ಟು ಸಮೀಕರಣ ರೂಪದಲ್ಲಿ ಬರೀರಿ ಅಂದ್ರೆ ಈ ರೀತಿ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಎರಡನೇದು ಯಾವ ರೀತಿ ಇದ, ಎರಡು ನೋಡ್ರಿ, ಎಂ ಮೈನಸ್ 7 ಇಸ್ ಈಕ್ವಲ್ ಟು 3. ನೋಡ್ರಿ ಯಾವ ರೀತಿ ಅದ, ಎಂ ನಿಂದ 7 ಕಳೆದಾಗ ಏನು ಸಿಗುತ್ತದೆ ನಮಗೆ 3. ಎಂ ನಿಂದ 7 ಕಳೆದಾಗ 3 ದೊರೆಯುತ್ತದೆ. ಈ ರೀತಿ ಹೇಳಿಕೆ ರೂಪದಲ್ಲಿ ಏನು ಮಾಡ್ಬೇಕು, ನೀವು ಸೆಂಟೆನ್ಸ್ನಾಗ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಮೂರನೇ ಅದ, ಮೂರನೇ ನೋಡ್ರಿ, ನೋಡ್ರಿ ಯಾವ ರೀತಿ ಇದೆ ವಿದ್ಯಾರ್ಥಿಗಳೇ, ನೋಡ್ರಿ ಎಂನ 2ರಷ್ಟು, ಎಂನ 2ರಷ್ಟಕ್ಕೆ ಏನು ಮಾಡಬೇಕು 7 ಸಮನಾಗಿರುತ್ತದೆ. ಎಂನ 2ರಷ್ಟಕ್ಕೆ ಏನಾಗಿರುತ್ತದೆ 7 ಸಮನಾಗಿರುತ್ತದೆ. ಅಂದ್ರೆ ಎಂ ಇಸ್ ಈಕ್ವಲ್ ಟು 7. ನೋಡ್ರಿ ನಾಲ್ಕನೇ ನೋಡ್ರಿ, ಎಂ ಭಾಗಿಲೆ 5 ಇಸ್ ಈಕ್ವಲ್ ಟು ಅಂದರೆ 3. ನೋಡ್ರಿ ಬಿ ಅನ್ನು ಇದರಿಂದ ಭಾಗಿಸಿದಾಗ ನೋಡ್ರಿ ಏನು ನೋಡ್ರಿ, ಎಂ ಅನ್ನು 5ರಿಂದ ಭಾಗಿಸಿದಾಗ ನಮಗೆ ಏನು ಸಿಗುತ್ತದೆ 3 ದೊರೆಯುತ್ತದೆ. ಎಂನಿಂದ 5ನ್ನು ಭಾಗಿಸಿದಾಗ ಏನು ದೊರೆಯುತ್ತದೆ 3 ದೊರೆಯುತ್ತದೆ ಅಂತ ಬರೀಬೇಕು ಹೇಳಿಕೆ ರೂಪದಲ್ಲಿ. ನೋಡ್ರಿ ನೆಕ್ಸ್ಟ್ ಆಮೇಲೆ 5ನ್ನು ಹೋಮ್ವರ್ಕ್ ಮಾಡ್ಕೊಂಡು ಮನೆ ಮಾಡಿ ನೋಡ್ರಿ, ಏನಾದ್ರೆ ಪಿ ಪ್ಲಸ್ 4 ಇಸ್ ಈಕ್ವಲ್ ಟು 25. ನೋಡ್ರಿ ಪಿ ಯ 3ರಷ್ಟಕ್ಕೆ 4ನ್ನು ಕೂಡಿದಾಗ ಏನು ದೊರೆಯುತ್ತದೆ 2ರಿಂದ 12 ಅಂದರೆ 25 ದೊರೆಯುತ್ತದೆ. ನೋಡ್ರಿ ಯಾವ ರೀತಿ, ಪಿ ಯ 3ರಷ್ಟಕ್ಕೆ 4ನ್ನು ಕೂಡಿದಾಗ 25 ದೊರೆಯುತ್ತದೆ. ಈ ರೀತಿ ಏನು ಮಾಡ್ಬೇಕು, ನೀವು ಸಮೀಕರಣದಲ್ಲಿ ಕೊಟ್ಟಾಗ ಹೇಳಿಕೆಯ ರೂಪದಲ್ಲಿ ಬರೀಬೇಕು, ಹೇಳಿಕೆಯನ್ನು ಕೊಟ್ಟಾಗ ಸಮೀಕರಣದಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ, ಇನ್ನ 2 ಅವರು 7 ಮತ್ತು 8 ನಿಮ್ಮ ಮನೆ ಒಳಗ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ರಿ. ನೆಕ್ಸ್ಟ್ ನೋಡ್ರಿ 6ನೇ ಲೆಕ್ಕ ಲಾಸ್ಟ್, ನೋಡ್ರಿ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನ ಕೂಡಿಸಿ ಅಂತ ಕೇಳ. 6ನೇ ಲೆಕ್ಕ ಯಾವ ರೀತಿ ಅಂತ ನೋಡ್ರಿ, ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನ ರೂಪಿಸಿ. 1ನೇದರೊಳಗೆ ಇರ್ಫಾನ್ನ ಹತ್ತಿರ, ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲುಗಳು 5ರಷ್ಟಕ್ಕಿಂತ ಏನಾಗಿವೆ 7 ಗೋಲುಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ. ಇರ್ಫಾನ್ನ ಬಳಿ 37 ಗೋಲುಗಳಿವೆ, ಪರ್ಮಿತ್ನ ಬಳಿ ಇರುವ ಗೋಲುಗಳ ಸಂಖ್ಯೆ ಎಂ ಎಂದು ತಿಳಿದುಕೊಳ್ಳೋಣ. ನೋಡ್ರಿ ವಿದ್ಯಾರ್ಥಿಗಳು ಈ ರೀತಿ ಸೆಂಟೆನ್ಸ್ ನೇಮ್ಗಳನ್ನ ಹೆಸರುಗಳನ್ನ ಹಾಕಿ ಏನು ಮಾಡೋದವರು ಕೊಟ್ಟಾರ. ನೋಡ್ರಿ ಏನ ಕ್ವಶನ್ ನೋಡ್ರಿ, ಇರ್ಫಾನನ ತನ್ನ ಹತ್ತಿರ ಪರ್ಮಿತನ ಬಳಿ ಇರುವ ಗೋಲುಗಳು, ಪರ್ಮಿತನ ಗೋಳಿ ಎಷ್ಟು ಅಂದ್ರೆ 5ರಷ್ಟಕ್ಕಿಂತ 7 ಗೋಳಿಗಳು ಏನಾಗಿವೆ ಹೆಚ್ಚಾಗಿವೆ, ಮತ್ತು ಅದು ಎಲ್ಲಿ ಸಮ ಆಗಿವೆ ನೋಡ್ರಿ ಎಂಬರ 5ರಷ್ಟು. ನೋಡ್ರಿ ಎಂಬನ 5ರಷ್ಟು ಎಷ್ಟು ಗೋಳಿಗಳು ಹೆಚ್ಚಿಗವಾಗಿ 7 ಗೋಳಿಗಳು ಎಷ್ಟು ಸಮ ಅಂತವು 37ಕ್ಕೆ ಸಮನಾಗಿವೆ. ಸೆಂಟೆನ್ಸ್ ಮಾಡಿ ಇನ್ನೇ ಬರಬೇಕು ಮಾಡಬೇಕು ವಿದ್ಯಾರ್ಥಿಗಳೇ ಬರೀಬೇಕು, ಅಥವಾ 5m + 7 = 37 ಅಂದ್ರೆ ಎಂಬನೆಯ 5ರಷ್ಟು ಗೋಲಿಗಳಿಗೆ 7 ಗೋಲಿಗಳನ್ನು ಹೆಚ್ಚಾಗಿವೆ, ಅವು ಎದಕ್ಕೆ ಸಮನಾಗಿವೆ 37ಕ್ಕೆ ಸಮನಾಗಿವೆ. ನೆಕ್ಸ್ಟ್ ನೋಡ್ರಿ, ಲಕ್ಷ್ಮಿಯ ತಂದೆಯ ವಯಸ್ಸು ಏನಾಗಿದೆ ನೋಡ್ರಿ, ಎರಡನೇ ತರಗತಿ ನೋಡ್ರಿ, ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳು. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4ನ್ನು ಹೆಚ್ಚಿಗೆ ಇದೆ, ಲಕ್ಷ್ಮಿಯ ವಯಸ್ಸು ವೈ ಎಂದು ತಿಳಿದುಕೊಳ್ಳೋಣ. ನೋಡ್ರಿ ವಿದ್ಯಾರ್ಥಿಗಳೇ, ಇದೊಳಗೆ ಇದು 1ನೇ, ನೆಕ್ಸ್ಟ್ ಇದು 2ನೇ. ಏನಾಗಿದೆ, ಲಕ್ಷ್ಮಿಯ ವಯಸ್ಸು ನಾವು ಎಕ್ಸ್ ಅಂತ ಅನ್ಕೊಂಡು ವೈ ಅಂತ ಅನ್ಕೊಂಡು ಅಕ್ಕಿ
ಪುಸ್ತಕದಲ್ಲಿ ಕೊಡ್ತಾರ. ನೀವು ಅದನ್ನ ಏನ್ ಮಾಡ್ಬೇಕು, ಸಮೀಕರಣ ರೂಪದಲ್ಲಿ ಏನ್ ಮಾಡ್ಬೇಕು, ವ್ಯಕ್ತಪಡಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಮೂರು ಮತ್ತು ನಾಲ್ಕನೇ ದಿನ ಏನ್ ಮಾಡ್ರಿ, ಮನೆಯೊಳಗ ಹೋಮ್ವರ್ಕ್ ಮಾಡ್ಕೊಂಬರ್ರಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಅಭ್ಯಾಸದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ನಾವೇನ್ ಮಾಡೋಣ ವಿದ್ಯಾರ್ಥಿಗಳೇ, ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಬೇಗ ಬೇಗ ಕಳಿಸಿದ ಅವತ್ತಿಂದ ಅವತ್ತ ಏನ್ ಮಾಡ್ರಿ ವಿದ್ಯಾರ್ಥಿಗಳೇ, ನೀವು ನೋಟ್ಸ್ ಅನ್ನ ಕಂಪ್ಲೀಟ್ ಆಗಿ ಬರಿತಾ ಹೋಗ್ರಿ. ಒಂದು ಡೇ ಬಿಟ್ಟರೆ ನಿಮ್ಗೆ ಏನಾಗ್ತದ, ಕನ್ಫ್ಯೂಸ್ ಆಗ್ತದ ಯಾವ ಅಭ್ಯಾಸನ